ಮಧ್ವಾಚಾರ್ಯರ ಮಠದಲ್ಲಿ ಬಂದಿರೋ ಪ್ರತಿಯೊಂದು ಪೀಠನು ಯಾವುದು ಸಾಮಾನ್ಯ ಅಲ್ಲ. ನಾವು ಹೇಳ್ಕೊಂತೀವಿ ನಮ್ಮ ಮಠ ದೊಡ್ಡದು, ನಮ್ಮ ಮಠ ದೊಡ್ಡದು, ನಮ್ಮ ಮಠ ದೊಡ್ಡದು. ಈ ಮಠ ದೊಡ್ಡದು ದೊಡ್ಡದು ನಮ್ಮ ಮಠ ಅನ್ನೋದನ್ನು ಹುಚ್ಚು ಬಿಡಿ ಅಂತ ನಾನು ಹೇಳ್ತೀನಿ ನಿಮಗೆ. ಈ ಹುಚ್ಚು ಬಿಟ್ಟರೆ ನಮ್ಮ ಮಾಧ್ಯತನ ಉಳಿಯುತ್ತೆ. ಏ ನನ್ನ ಮಠ ದೊಡ್ಡದು, ನಿಮ್ಮ ಮಠ ಕಮ್ಮಿ, ಆ ದೊಡ್ಡ ಮಾಡಿದ್ರು, ನಾನು ದೊಡ್ಡವನು ನಾನು ದೊಡ್ಡವನು ಬಂದರೆ ನಾವೆಲ್ಲ ಹಾಳಾಗಿ ಹೋಗ್ತೀವಿ. ನಮ್ಮಲ್ಲೇ ಒಗ್ಗಟ್ಟಿಲ್ಲ, ಮುಗಿದೋಯ್ತು. ಆ ನಮ್ಮ ಮಠ ದೊಡ್ಡದು ದೊಡ್ಡದು ಅಂತ ಹೇಳ್ಕೊಂಡು ತಿರುಗಾಡೋ ಬಂದು ಜನಗಳನ್ನು ಕರೆದು ಅವರಿಗೆ ಗಾಯತ್ರಿ ಮಂತ್ರ ಉಪದೇಶ, ಶಾಸ್ತ್ರೋಪದೇಶ ಮಾಡಿ ತತ್ವವನ್ನು ಬೆಳೆಸಿ, ಮಠಾಭಿಮಾನ ಬೆಳೆಸಬೇಡಿ. ಜನಗಳಲ್ಲಿ ಗೊತ್ತಿಲ್ಲದಿದ್ದವರಿಗೆ ಮಠಾಭಿಮಾನ ಬೆಳೆಸಿ ಅವರನ್ನು ಹಾಳು ಮಾಡಬೇಡಿ. ಇದು ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಇದ್ರ ಬಗ್ಗೆ ಗ್ರಂಥನ ಬರೆದಿಟ್ಟಿದ್ದೀನಿ. ವ್ಯಾಸರಾದರು ಯಾವ ಮತ ಯಾವ ಮಠ ಏನು ನೋಡ್ತಿರಲಿಲ್ಲ. ಯಾರು ವಿದ್ವಾಂಸರು, ಯಾರು ಸದಾಚಾರ ಸಂಪನ್ನರು, ಯಾರು ಜ್ಞಾನಿಗಳು, ಯಾರಿಗೆ ಅಧ್ಯಯನ ಮಾಡಲಿಕ್ಕೆ ಅಪೇಕ್ಷೆ ಇದೆಯೋ ಅವ್ರಿಗೆಲ್ಲ ಸ್ವಾಗತ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಮಠ ಆಗಿನ ಕಾಲದಲ್ಲಿ ವ್ಯಾಸರಾಯ ಮಠ. ಎಲ್ಲ ಮಠಗಳು ಹೌದು ನೋಡಿ, ಪ್ರತಿಯೊಂದು ಮಠದಲ್ಲೂ. ಉತ್ತರಾದಿ ಮಠದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳು, ವ್ಯಾಸರಾಜ ಮಠದಲ್ಲಿ ವ್ಯಾಸರಾಜರು, ರಾಯರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಸುಧೀಂದ್ರ ಸ್ವಾಮಿಗಳು, ಶ್ರೀಪಾದರಾಜ ಮಠದಲ್ಲಿ ಅಖಂಡ ಭೂಮಂಡಲವನ್ನು ಆಡಿದಂಥ ಶ್ರೀಪಾದರಾಜರು. ಇನ್ನೆಲ್ಲಿ ಇನ್ಯಾವ ಮಠ ಹೆಚ್ಚಿಗೆ ಬೇಕು? ಉಡುಪಿ ಕಡೆ ನೋಡಿದರೆ ಅಲ್ಲೂ ಕೂಡ ಹಂಗೆ ಇದ್ದಾರೆ, ನಮಗೆ ಹೆಚ್ಚಿಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಮಾಧ್ವರೆಲ್ಲರು, ನನ್ನ ಒಂದು ಮಾತು ನಿಮಗೆ ಹೇಳೋದಂದರೆ, ಮಾಧ್ವರೆಲ್ಲರೂ ಮಠಾಭಿಮಾನ ಪರಿತ್ಯಾಗ ಮಾಡಿ ಕೇವಲ ಮಧ್ವಾಚಾರ್ಯರ ತತ್ವದಲ್ಲಿ ಮಠಾಭಿಮಾನ ಬಿಡಿ, ಮಠಾಭಿಮಾನ ತಗೊಳ್ಳಿ, ಉದ್ಧಾರ ಆಗಲಿ. ಇದನ್ನು ವ್ಯಾಸರಾಜರು ಮರೆತೋರಿಸ್ತಕ್ಕಂಥವರಾದ್ರು.